ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಗುರು ಶಿಷ್ಯ ಸಂಬಂಧವ ಏನೆಂದು ಉಪಮಿಸುವಿನಯ್ಯ. ಜ್ಯೋತಿಯ ಲೊದಗಿದ ಜ್ಯೋತಿಯಂತಿರಬೇಕು, ದರ್ಪಣದೊಳಡಗಿದ ಪ್ರತಿಬಿಂಬದಂತಿರಬೇಕು, ಸ್ಫಟಿಕದ ಘಟಕದೊಳಗಿರಿಸಿದ ರತ್ನದಂತಿರಬೇಕು, ರೂಪಿನ ನೆಳಲಿನ ಅಂತರಂಗದಂತಿರಬೇಕು. ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯ ದರ್ಪಣದ ದರ್ಪಣಕ್ಕೆ ತೋರಿದಂತಿರಬೇಕು. ಚಿನ್ಮಯ ಜ್ಞಾನಿ ಚೆನ್ನ ಬಸವಣ್ಣನವರ ವಚನವನ್ನು ಸ್ಮರಿಸುತ್ತಾ ಶರಣು ವಿಶ್ವ ವಚನ ಫೌಂಡೇಶನ್ ಮೈಸೂರು ವತಿಯಿಂದ ಏರ್ಪಡಿಸಿರುವ ರಾಜ್ಯ ಮಟ್ಟದ ಚಿನ್ಮಯ ಜ್ಞಾನಿ ಶಿಕ್ಷಕ ಪ್ರಶಸ್ತಿ, ಕಾಯಿಕ ಯೋಗಿಗೆ ಶರಣು ಪ್ರಶಸ್ತಿ ಹಾಗೂ ಶಿಕ್ಷಕರ ಕಣ್ಮಣಿ ಪ್ರಶಸ್ತಿ ಸಮಾರಂಭವನ್ನು ಈ ದಿನ ಮೈಸೂರಿನ ನಟರಾಜ ಭವನ ಹೊಸಮಠದಲ್ಲಿ ಹಮ್ಮಿಕೊಂಡಿದ್ದು, ಈ ಸುಂದರ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವ ಪೂಜ್ಯ ಗುರುಗಳಾದ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು, ಅನುಭವ ಮಂಟಪದ ಬಸವ ಕಲ್ಯಾಣ ಬೀದರ್ ಹಾಗೂ ದಿವ್ಯ ಸಮ್ಮುಖವನ್ನು ದಯಪಾಲಿಸಿರುವಂತಹ ಪೂಜ್ಯ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಚಿದಾನಂದ ಸ್ವಾಮಿಗಳು, ಮಠಾಧ್ಯಕ್ಷರು ಶ್ರೀ ಹೊಸಮಠ ಮೈಸೂರು, ಇವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಹಾಗೂ ಶಿಕ್ಷಕರ ಕಣ್ಮಣಿ ಪ್ರಶಸ್ತಿ ಪುರಸ್ಕೃತರು ಆದಂತಹ ಶ್ರೀಯುತ ಸ್ವಾಮಿರವರಿಗೆ, ಶ್ರೀಯುತ ಕೆ ಬಿ ಸೋಮೇಗೌಡರವರಿಗೆ, ಶ್ರೀ ಮಾಲಂಗಿ ಸುರೇಶ್ರವರಿಗೆ ಹಾಗೂ ನನ್ನ ಪತಿಯಾದಂತಹ ಡಾಕ್ಟರ್ ವಚನ ಕುಮಾರಸ್ವಾಮಿರವರಿಗೆ, ಮೈಸೂರು ಜಿಲ್ಲಾ ಶರಣು ವಿಶ್ವವಚನ ಫೌಂಡೇಶನ್ನ ಅಧ್ಯಕ್ಷರಾದಂತಹ ಶ್ರೀ ಅನಿಲ್ ಕುಮಾರ್ ವಾಜಂತ್ರಿರವರಿಗೆ, ಕಾಯಿಕ ಯೋಗಿಗೆ ಶರಣು ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ಅನಿಲ್ ಕ್ರಿಸ್ಟಿರವರಿಗೆ ಹಾಗೂ ಶರಣು ವಿಶ್ವವಚನ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಈ ದಿನದ ಕೇಂದ್ರ ಬಿಂದುವಾಗಿರುವಂತಹ ಚಿನ್ಮಯ ಜ್ಞಾನಿ ಪ್ರಶಸ್ತಿ ಪುರಸ್ಕೃತರಾದಂತಹ ಎಲ್ಲ ಶಿಕ್ಷಕರಿಗೆ, ಶರಣ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು. 12ನೇ ಶತಮಾನ ಅಭೂತಪೂರ್ವ ಕೊಡುಗೆ ಯಾವುದಾದರೂ ಇದೆ ಅಂದರೆ ಅದು ವಚನ ಸಾಹಿತ್ಯ. ಇಂತಹ ಅದ್ಭುತವಾದಂತಹ ವಚನ ಸಾಹಿತ್ಯವನ್ನು ಜನರ ಬದುಕು ಆ ದಿನ ಆಶಾಕಿರಣವನ್ನಾಗಿ ಮಾಡಿತ್ತು. ಯಾವುದೇ ಜಾತಿ ಭೇದವಿಲ್ಲದೆ, ಮೇಲು ಕೀಳೆಂಬ ತಾರತಮ್ಯವಿಲ್ಲದೆ ಎಲ್ಲವನ್ನು ಹೋಗಲಾಡಿಸಿ ಎಲ್ಲರನ್ನು ಒಂದುಗೂಡಿಸಿ ಕಾಯಕದ ಮಹತ್ವವನ್ನು ಜಗತ್ತಿಗೆ ಸಾರಿದಂತಹ ಯುಗ ವಚನಯುಗ 12ನೇ ಶತಮಾನ. ಅಲ್ಲಿದ್ದಂತಹ ವಚನಕಾರರು ಅವರು ರಚಿಸಿದಂತಹ ಒಂದೊಂದು ವಚನಗಳು ಯಾವುದೇ ರಚನೆ ಮಾಡಬೇಕಾದ್ರೆ ಅವರು ಏನು ಮಾಡಿದ್ರು ಅಂದರೆ ಅವರು ನಡೆದಂತಹ ದಾರಿಗಳನ್ನು, ಅವರ ಅನುಭವಗಳನ್ನು ಅವರು ವಚನದ ಮೂಲಕ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಅದಕ್ಕೆ ಅದು ಹೇಳ್ತಾರೆ, ವಚನವೆಂಬುದು ಕವಿಯ ಕಲ್ಪನೆಯಲ್ಲ, ವಚನವು ಅನುಭಾವದ ನುಡಿಗಳು ಅಂತ. ಇಂತಹ ಅನುಭಾವದ ನುಡಿಗಳನ್ನು ನಮಗೆ ಕೊಟ್ಟಂಥವರು 12ನೇ ಶತಮಾನದಲ್ಲಿ ಬದುಕಿ ಬಾಳಿದಂತಹ ಶರಣ ಶರಣೆಯರು, ವಚನಕಾರರು. ಅಂತಹ ವಚನಕಾರರು ಇನ್ನೂ ಕೂಡ ನಮ್ಮೊಂದಿಗೆ ಇದ್ದಾರೆ ಅಂದರೆ ಅವರ ಸಾಧನೆಯನ್ನು ನಾವು ನಿಜವಾಗಲೂ ಎಷ್ಟು ಹೊಗಳಿದ್ರೂ ಕೂಡ ಸಾಕಾಗೋದಿಲ್ಲ. ಇವತ್ತು ನಾವು ಚಿನ್ಮಯ ಜ್ಞಾನಿ ಪ್ರಶಸ್ತಿ ಅಂತ ಶಿಕ್ಷಕರಿಗೆ ನಾವು ಆ ಪ್ರಶಸ್ತಿಯನ್ನು ನೀಡಬೇಕಾದ್ರೆ ಆ ಚನ್ನಬಸವಣ್ಣನವರ ಆ ಜ್ಞಾನವನ್ನು ನಾವೆಲ್ಲರೂ ಮೆಚ್ಚಲೇಬೇಕು. ಯಾಕಂದರೆ ಅವರ ಒಂದೊಂದು ವಚನವನ್ನು ನಿರ್ವಚನ ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ, ಅರ್ಥೈಸಿಕೊಳ್ಳುವುದಕ್ಕೂ ಕೂಡ ಬಹಳ ಕಷ್ಟ ಇದೆ. ಅಂತಹ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ಹೆಸರಿನಲ್ಲಿ ಇವತ್ತು ನೀವೆಲ್ಲರೂ ಆ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ತಿದ್ದೀರಾ ಅಂದರೆ ನೀವು ಕೂಡ ಆ ಚನ್ನಬಸವಣ್ಣನವರ ಆ ಒಂದು ಜ್ಞಾನವನ್ನು ಕೂಡ ನೀವು ಪಡೆದಿದ್ದೀರಿ ಅಂತ ನಾನು ಹೇಳೋದಕ್ಕೆ ಈ ಒಂದು ಸಮಯದಲ್ಲಿ ಇಚ್ಛೆ ಪಡುತ್ತೇನೆ. ಒಂದು ಮಾತಿದೆ, ಒನ್ ಚೈಲ್ಡ್ ಒನ್ ಟೀಚರ್ ಒನ್ ಬುಕ್ ಒನ್ ಪೆನ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಅಂತ. ಅಂದರೆ ಒಬ್ಬ ಮಗು, ಒಬ್ಬ ಶಿಕ್ಷಕ, ಒಂದು ಪುಸ್ತಕ, ಒಂದು ಲೇಖನಿ ಈ ಜಗತ್ತನ್ನೇ ಬದಲಾಯಿಸುವಂತಹ ಶಕ್ತಿ ಇರುತ್ತೆ. ಅಂತಹ ಶಕ್ತಿ ಇರಬೇಕಾದ್ರೆ ಶಿಕ್ಷಕರಲ್ಲೂ ಕೂಡ ಅಂತಹ ಒಂದು ಶಕ್ತಿ ಇರಬೇಕಲ್ವಾ? ವಿದ್ಯಾರ್ಥಿ ಜೀವನದಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವವಾದದ್ದು. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಕ್ರಿಯಾತ್ಮಕ ಗುಣಮಟ್ಟ ಬೋಧನೆಯನ್ನು ಮಾಡುತ್ತಿರುವಂತಹ ಶಿಕ್ಷಕರನ್ನು ಗುರುತಿಸಿ ಅವರ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಕಾರಣೀಭೂತರಾದಂತಹ ಶಿಕ್ಷಕರನ್ನು ಆಯ್ಕೆ ಮಾಡಿ
ಸಂಸ್ಥೆಯ ವತಿಯಿಂದ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಗುತ್ತಿದೆ. ಪ್ರಶಸ್ತಿಯನ್ನು ಪಡೆದಂತಹ ಎಲ್ಲ ಶಿಕ್ಷಕರಿಗೆ ಇಂದಿನಿಂದ ಜವಾಬ್ದಾರಿ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದರೆ ಚೆನ್ನಬಸವಣ್ಣನವರ ಹೆಸರಿನಲ್ಲಿ ಇವತ್ತು ನೀವೊಂದು ಪ್ರಶಸ್ತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅಂತಂದರೆ ನಿಮ್ಮ ಶಾಲೆಯನ್ನು ಮಾತ್ರವಲ್ಲ, ಈ ಪ್ರಪಂಚನೇ ನಿಮ್ಮ ಶಾಲೆಯನ್ನು ನೋಡಬೇಕು ಅಂತಹ ಒಂದು ಅಭಿವೃದ್ಧಿಯನ್ನು ನೀವು ಮಾಡಬೇಕಾಗತ್ತೆ. ಮಕ್ಕಳನ್ನು ಈ ದೇಶದ ಪ್ರಜೆಯನ್ನು ಮಾತ್ರ ಮಾಡೋದಲ್ಲ, ಅವರನ್ನು ಈ ಒಂದು ದೇಶದ ಆಸ್ತಿಯನ್ನಾಗಿ ಮಾಡಬೇಕಾಗತ್ತೆ. ಅದಕ್ಕೆ ಹೇಳ್ತಾರೆ, ನೀನು ಯಾವುದೇ ಆಸ್ತಿ ಇದ್ದರೂ, 1 ಎಕರೆನೋ 10 ಎಕರೆನೋ ಅಲ್ಲ, ಅಥವಾ 100 ಎಕರೆ ಜಮೀನು ಇಟ್ಕೊಂಡಿದ್ರೂ ಕೂಡ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಂತ ಹೇಳ್ಬೋದು. ಆದರೆ ಕದಿಯಲಾರದ ಸಂಪತ್ತು ಯಾವುದಾದ್ರೂ ಇದೆ ಅಂದರೆ ಅದು ವಿದ್ಯೆ ಮಾತ್ರ. ಅಂತಹ ವಿದ್ಯೆ ಅನ್ನು ನಾವು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ನಾವು ನಿಜವಾಗ್ಲೂ ಕೊಟ್ಬಿಟ್ರೆ ಆ ಮಕ್ಕಳು ನಮ್ಮನ್ನು ಒಂದು ಸಾಯೋವರೆಗೂ ಕೂಡ ನಮ್ಮನ್ನು ನೆನಪಿಸ್ಕೊಳ್ತಾರೆ. ಯಾಕಂದರೆ ತಂದೆ ತಾಯಿ ಒಂದು ಮಾತು ಹೇಳಿದ್ರು ಕೂಡ ಕೇಳದೇ ಇರ್ಬೋದು, ಆದರೆ ಗುರುಗಳು ಹೇಳಿದಂಥ ಮಾತುಗಳನ್ನು ಚಾಚು ಚಪ್ಪದೆ ಒಂದು ಪಾಲಿಸ್ತಾರೆ ನಮ್ಮ ವಿದ್ಯಾರ್ಥಿಗಳು. ಯಾಕಂದರೆ ಅವ್ರು ಹೇಳಿದ್ದೆ ವೇದವಾಕ್ಯ, ಅವ್ರು ಏನು ಹೇಳ್ತಾರೋ ಅದನ್ನೇ ಪಾಲಿಸುವಂಥ ಆ ಗುಣ ವಿದ್ಯಾರ್ಥಿಗಳಿರುತ್ತೆ. ನಾವು ಒಳ್ಳೇದು ಹೇಳ್ಕೊಟ್ರು ಕೇಳ್ತಾರೆ, ಕೆಟ್ಟದ್ದು ಹೇಳ್ಕೊಟ್ರು ಕೇಳ್ತಾರೆ. ಅಂತಹ ಮನಸ್ಥಿತಿ ಇರುವಂತಹ ವಿದ್ಯಾರ್ಥಿಗಳನ್ನು ಈ ದೇಶದ ಒಂದು ಆಸ್ತಿ ಮಾಡಬೇಕಾದ್ರೆ ನೀವೆಲ್ಲರೂ ಕಾರಣೀಭೂತರಾಗ್ತೀರಿ. ಇನ್ನೂ ಹೆಚ್ಚೆಚ್ಚು ಒಳ್ಳೆಯ ಸಾಧನೆಯನ್ನು ಮಾಡಿ ಈ ದೇಶನೇ ಹೆಮ್ಮೆ ಪಡುವಂತಹ ಶಿಕ್ಷಕರಾಗಿ ಅಂತ ನಾವು ಒಂದು ಈ ಸಮಯದಲ್ಲಿ ಆಶಿಸುತ್ತೇನೆ. ಒಂದು ಮಾತನ್ನು ಹೇಳ್ತಾರೆ, ಸಕ್ಸಸ್ ಇಸ್ ವೆನ್ ಯುವರ್ ಸಿಗ್ನೇಚರ್ ಟರ್ನ್ಸ್ ಇನ್ ಟು ಯುವರ್ ಆಟೋಗ್ರಾಫ್ ಅಂತ. ಈ ಮಾತನ್ನು ಹೇಳಿದವರು ಭಾರತೀಯ ವಿಜ್ಞಾನಿ ಹಾಗೂ ಭಾರತದ ರಾಷ್ಟ್ರಪತಿಯಾದಂತಹ APJ ಅಬ್ದುಲ್ ಕಲಾಂರವರು. ಯಾವತ್ತೂ ಸಾಧನೆ ಸುಮ್ಮನೆ ಬಂದ್ಬಿಡೋದಿಲ್ಲ. ಸಾಧನೆಯನ್ನು ನಾವು ಏನಾದರೂ ಮಾಡಬೇಕಾದ್ರೆ ತುಂಬ ಮೆಟೀರಿಯಲ್ಗಳನ್ನು ನಾವು ಹೇರ್ತಾ ಹೋಗಬೇಕಾಗತ್ತೆ. ಅದಕ್ಕೆ ಒಂದು ಹೇಳ್ತಾರೆ, ಒಂದು ಶಿಲ್ಪಿ ಕಲ್ಲನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಒಂದು 3 ಕಲ್ಲನ್ನು ಆಯ್ಕೆ ಮಾಡ್ಕೋತಾನಂತೆ. ಒಂದು ಕಲ್ಲಿನ ಏನು ಮಾಡ್ತಾನಂತೆ, ಮೆಟ್ಟಿಲುಗಳನ್ನಾಗಿ ಮಾಡ್ಕೊಳ್ತಾನಂತೆ. ಇನ್ನೊಂದು ಕಲ್ಲುಗಳನ್ನು ಕಂಬಗಳನ್ನಾಗಿ ಮಾಡ್ಕೋತಾನಂತೆ. ಇನ್ನೊಂದು ಕಲ್ಲಕ್ಕೆ ಚೆನ್ನಾಗಿ ಹೇಟನ್ನು ಕೊಟ್ಟು ಅದನ್ನು ಮೂರ್ತಿಯನ್ನಾಗಿ ಮಾಡ್ತಾನಂತೆ. ಆಗ 3 ಕಲ್ಲಲ್ಲಿ ಒಂದು ಕಲ್ಲು ಹೇಳುತ್ತಂತೆ, ಮೆಟ್ಟಿಲುಗಳನ್ನು ಮಾಡ್ಕೊಂಡಿರೋ ಕಲ್ಲು ಹೇಳುತ್ತಂತೆ, ನೋಡು ನಾನೊಂದು ಸ್ವಲ್ಪನೇ ಪೆಟ್ಟು ತಿಂದಿದ್ದೀನಿ ಅಂತ. ಆ ಕಂಬ ಆಗಿರೋಂಥ ಇನ್ನೊಂದು ಕಲ್ಲು ಹೇಳುತ್ತಂತೆ, ನಾನೊಂದು ಸ್ವಲ್ಪ ಜಾಸ್ತಿ ಪೆಟ್ಟು ತಿಂದಿದ್ದೀನಿ ಅದಂತ. ಆದರೆ ಆ ಮೂರ್ತಿಯಾಗಿರೋ ಕಲ್ಲು ಇನ್ನೂ ಹೆಚ್ಚು ಪೆಟ್ಟು ತಿಂದಿರುತ್ತೆ. ಆದರೆ ಎಲ್ಲರೂ ಕೈ ಮುಗಿಯೋದು ಆ ಮೂರ್ತಿಗೆ ಅಲ್ವಾ? ಅಂದರೆ ಹೆಚ್ಚು ಪೆಟ್ಟು ತಿಂದಷ್ಟು ಆ ಒಂದು ಸುಂದರವಾದ ಮೂರ್ತಿಯಾಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ನೀವು ಎಷ್ಟು ಆ ಮಕ್ಕಳನ್ನು ನೀವು ತಿದ್ದುತ್ತಾ ಹೋಗ್ತಿರೋ, ಆ ಮಕ್ಕಳಲ್ಲಿ ಇರುವಂತಹ ಪ್ರತಿಭೆಯನ್ನು ಹೊರಗಡೆ ತರ್ತಿರೋ, ಅಷ್ಟು ಮಕ್ಕಳು ಒಳ್ಳೆಯ ಗುಣಾತ್ಮಕ ಒಂದು ಕ್ರಿಯಾತ್ಮಕ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತಾರೆ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಒಂದು ವಚನ ಇದೆ. ಹೇಳ್ತಾರೆ, ಆಯ್ದಕ್ಕಿ ಮಾರಯ್ಯನವರು ಹೇಳ್ತಾರೆ, ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದಡು ಅಂಗ ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತ್ತಾದಡು ಕಾಯಕದೊಳಗು ಅಂತ. ನೋಡಿ, ಕಾಯಕ ಅಂತ ಬಂದಾಗ ಬೇರೆ ಯಾವುದನ್ನೂ ಅವರು ಲೆಕ್ಕಿಸೋದಿಲ್ಲ, ಕಾಯಕನೇ ಕೈಲಾಸ. ಕಾಯಕದಲ್ಲಿ ಅವರು ದೇವರನ್ನು ಕಂಡವರು. ಅಂತಹ ವ್ಯಕ್ತಿಗಳು ನಮ್ಮ ಜೊತೆನೇ ಇದ್ದಾರೆ, ಆದರೆ ಅವರನ್ನು ಗುರುತಿಸಬೇಕಾಗಿರೋದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಅಂತಲೇ. ಅಂತಹ ಒಂದು ಜವಾಬ್ದಾರಿಯನ್ನು ಸಂಸ್ಥೆಯ ವತಿಯಿಂದ ಒಂದು ನಿರ್ವಹಿಸ್ತಾ ಇದೆ ಅಂತ ಹೇಳ್ತಾ 2017ರಿಂದ ಕಾಯಕ ಯೋಗಿಗೆ ಶರಣು ಅಂತ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಬಂದಿದ್ದೀವಿ. ಯಾರು ಒಂದು ಕಾಯಕದಲ್ಲಿ ನಿರತರಾಗಿರ್ತಾರೋ ಅವರನ್ನು ಗುರುತಿಸಿ ನಾವು ಇವತ್ತು ಪ್ರಶಸ್ತಿಯನ್ನು ಕೊಡ್ತಿದ್ದೀವಿ. ಈ ದಿನ ಕಾಯಕ ಯೋಗಿಗೆ ಶರಣು ಪುರಸ್ಕೃತರಾದಂಥ ಶ್ರೀ ಅನಿಲ್ ಕ್ರಿಸ್ಟಿರವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸ್ವಾಮಿ ವಿವೇಕಾನಂದರವರು ಒಂದು ಮಾತು ಹೇಳ್ತಾರೆ, ಹರೈಸ್ ಅವೇಕ್ ಅಂಡ್ ಸ್ಟಾಪ್ ಅಂಟಿಲ್ ದ ಗೋಲ್ ಇಸ್ ಅಚೀವ್ಡ್ ಅಂತ. ನಾವೇನಾದರೂ ಒಂದು ಗುರಿಯನ್ನು ಸಾಧನೆ ಮಾಡಬೇಕಾದ್ರೆ ತುಂಬ ಕೆಲಸಗಳನ್ನು ಮಾಡಬೇಕಾಗತ್ತೆ, ಶ್ರದ್ಧೆ ಭಕ್ತಿ ಎಲ್ಲ ಇರಬೇಕಾಗತ್ತೆ ಅಲ್ವಾ? ಅಂತಹ ಶ್ರದ್ಧೆ ಭಕ್ತಿಗಳನ್ನು ಉಳ್ಳಂಥವರು ಬಹಳಷ್ಟು ಜನ ಇದ್ದಾರೆ. ಅದರಲ್ಲೂ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಹುದ್ದೆಯನ್ನು ಕೊಟ್ಟರೂ ಕೂಡ ಅವರು ಬಹಳ ಯಶಸ್ವಿಯಾಗಿ ನಿರ್ವಹಿಸ್ತಾರೆ. ಅಂದರೆ ಅಂತಹ ಅದ್ಭುತವಾದ ಶಕ್ತಿ ಕೌಶಲ ಅವರಲ್ಲಿರುತ್ತೆ. ಅಂತಹ ಒಬ್ಬ ಶಿಕ್ಷಕರಿಗೆ, ಆ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರೋರಿಗೆ ನಾವು ಗೌರವ ಸಮರ್ಪಣೆಯನ್ನು ಮಾಡೋದಕ್ಕೆ ಶಿಕ್ಷಕರ ಕಣ್ಮಣಿ ಪ್ರಶಸ್ತಿ ಅಂತ. ಅವರು ಈ ಒಂದು ದಿನ ಈ ನಮ್ಮ ಶಿಕ್ಷಕರ ಕಣ್ಮಣಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಈ ಮೂಲಕ ನಾನು ಅವರಿಗೆ ಮನವಿಯನ್ನು ಮಾಡಿಕೊಳ್ತೇನೆ. ಹೀಗೆ ಹಲವಾರು ಕ್ಷೇತ್ರದಲ್ಲಿ ನಾವು ಕಾಯಕದಲ್ಲಿ ನಿರತರಾಗಿರ್ತೀವಿ, ಹೀಗೆ ಕೆಲಸಗಳನ್ನು ಮಾಡ್ತಿರ್ತೀವಿ. ಈ ವಚನಗಳು ನಮಗೆ ಪೂರಕವಾಗುತ್ತೆ ಅಂತ ಹೇಳಬೇಕಾದ್ರೆ, ಪ್ರತಿದಿನ ಒಂದೊಂದು ವಚನಗಳನ್ನು ನೀವು ಓದ್ತಾ ಹೋದರೆ
ನಿಮ್ಮಲ್ಲೇ ಎಷ್ಟೋ ಬದಲಾವಣೆಗಳಾಗುತ್ತೆ, ಮೂಢನಂಬಿಕೆಗಳು ಹೋಗುತ್ತೆ, ನಿಮ್ಮಲ್ಲಿ ಕ್ರಿಯಾತ್ಮಕ ಜ್ಞಾನ ಹೆಚ್ಚಾಗುತ್ತೆ. ನಿಜವಾಗ್ಲೂ ನಾನು ಒಂದೊಂದು ವಚನಗಳನ್ನು ಓದ್ತಾ ಓದ್ತಾ ಬಂದಾಗ, ಅಧ್ಯಯನ ಮಾಡ್ತಾ ಬಂದಾಗ ನಮ್ಮಲ್ಲೇ ಎಷ್ಟು ಬದಲಾವಣೆ ಆಗುತ್ತೆ ಅಂದರೆ, ಯಾಕೆ ಈ ನಾವು ಪ್ರಪಂಚಕ್ಕೆ ಇದನ್ನು ಮುಟ್ಟಿಸಬಾರ್ದು ಅಂತ ನಾವು ಯೋಚನೆ ಮಾಡಿದಾಗ, 2016 ನಾವು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಪ್ರಪಂಚದಾದ್ಯಂತ ವಚನ ಪ್ರಸಾರವನ್ನು ಮಾಡ್ತಿದ್ದೇವೆ, ಅನೇಕ ಚಟುವಟಿಕೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಈ ಒಂದು ಎಲ್ಲ ನಮ್ಮ ಚಟುವಟಿಕೆಗಳಿಗೆ ಎಲ್ಲ ಶರಣ ಬಂಧುಗಳು ಬಹಳ ಪ್ರೋತ್ಸಾಹವನ್ನು ನೀಡ್ತಿದ್ದಾರೆ. ನೀವು ಕೂಡ ಶಿಕ್ಷಕರಾಗಿ ವಚನಗಳ ಬಗ್ಗೆ ಮಕ್ಕಳಲ್ಲಿ ಒಂದು ಅರಿವನ್ನು ಮೂಡಿಸಿ ಅಂತ ನಾನು ಕೇಳ್ಕೊಳ್ತಾ ಆ ಕೊನೆಯಲ್ಲಿ ಒಂದು ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ಹೇಳ್ತೇನೆ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಇಡುವ ಚಿಂತೆ, ಇಡಲಾದರೆ ಎಂಡಿರ ಚಿಂತೆ, ಎಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿಪ್ಪವರ ಕಂಡೆ, ಶಿವಚಿಂತೆಯಲ್ಲಿಪ್ಪವರನ್ನು ಒಬ್ಬರನ್ನು ಕಾಣೆ ನಿಂದಾತ, ಅಂಬಿಗರ ಚೌಡಯ್ಯ ನಿಜಶರಣನು ಅಂತ. ನೋಡಿ ಅಂಬಿಗರ ಚೌಡಯ್ಯ ಹೇಳ್ತಾರೆ, ಏನೆಲ್ಲ ಚಿಂತೆ ಮಾಡ್ತೀರಪ್ಪ ನೀವು, ಮನುಷ್ಯ ಹುಟ್ಟಿದ ಮೇಲೆ ನೀವು ಕೊನೆಯವರೆಗೂ ಸಾಯೋವರೆಗೂ ನಿಮ್ಮ ಚಿಂತೆನೇ ಕಳೆಯೋದಿಲ್ಲ, ನೀನು ಯಾವಾಗ ನೀನು ಶಿವಚಿಂತೆಯನ್ನು ಮಾಡೋದು ಅಂತ. ಆದರೆ ಇವತ್ತು ಎಲ್ಲ ಒಂದು 31 ಜಿಲ್ಲೆಯಿಂದ ಎಲ್ಲ ಶಿಕ್ಷಕರು ಬಂದಿದ್ದೀರಿ, ಅವರ ಒಂದು ಬಂಧುಗಳು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ ಅಂದರೆ ನಿಮ್ಮಲ್ಲಿ ಒಂದು ಭಕ್ತಿ ಭಾವ ಇದೆ, ಆ ಶಿಕ್ಷಕರ ಪ್ರಶಸ್ತಿಯನ್ನು ಪಡೆದುಕೊಳ್ತಿದ್ದೀರಿ ಅಂದರೆ ನಿಮ್ಮಲ್ಲೂ ಆ ಚೇತನ ಇದೆ ಅಂತ. ನೀವೆಲ್ಲರೂ ಒಂದು ಮಕ್ಕಳಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ತರ್ತೀರಿ ಅಂತ ನಾನು ಹೇಳ್ತಾ, ನಮ್ಮ ಸಂಸ್ಥೆಯ ವತಿಯಿಂದ ನಿಮಗೆಲ್ಲರಿಗೂ ಈ ದಿನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಿರೋದು ಕೂಡ ನಮಗೂ ಕೂಡ ಸಂತಸವನ್ನು ತಂದಿದೆ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳಿಗೆ ವಿರಾಮವನ್ನು ಹೇಳ್ತಿದ್ದೇನೆ. ಜೈ ಬಸವ, ಜೈ ಶರಣ.